ಹಾಯ್ ಗುರು, ವೆಲ್ಕಮ್ ಟು ಟ್ರಾವೆಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ಶಾಕ್ ಆಗ್ಬೋದು, ಏನಿದು ನಮ್ಮ ಮೋಟು ಪತ್ಲು ಬರಬೇಕಾಗಿರೋದು, ಏನಾರೋ ಕರಡಿ ನನ್ನ ಮಗ ಬಂದಿದ್ದಾನೆ ಅಂತ. ಭಯ ಪಡಬೇಡಿ, ನಾನು ಮನುಷ್ಯನೇ, ಬಟ್ ಏನಂದರೆ ಗಡ್ಡ ಸ್ವಲ್ಪ ಹೆಚ್ಚಾಗಿ ಬೆದ್ದಿದೆ, ಸೊ ಏನು ಮಾಡೋಕ್ಕಾಗಲ್ಲ ಅದು. ಸೊ ಅದು ಬಿಟ್ಟರೆ ನಮ್ಮ ಮೋಟು ಪಟ್ಲಕ್ಕೆ ಬಂದುಬಿಟ್ಟು ಸ್ವಲ್ಪ ಕಾಲೇಜಸ್ಸು ಕೆಲಸ ಅಂತ ಬ್ಯುಸಿ ಇದ್ದಾರೆ. ಸೊ ಅವರು ಬರ್ತಾರೆ, ಸೊ ಆಗಾಗ ಅವ್ರಿಗೆ ಫ್ರೀ ಸಿಕ್ಕದಿರಾಗ ನಾನು ಬರ್ತೀನಿ. ನಾನು ಯಾರೂ ಅಲ್ಲ, ಸೊ ನಿಮಗೆ ಎಲ್ಲರಿಗೂ ನಾನು ಗೊತ್ತು ನಾನು ಯಾರಂದರೆ, ಯೂಟ್ಯೂಬ್ ಚಾನಲಲ್ಲಿ ಈ ಟ್ರಾವೆಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಬರೋ ವೀಡಿಯೋಸ್ನೆಲ್ಲ ಎಡಿಟಿಂಗ್ ಮಾಡೋದು, ಅದನ್ನ ಶೂಟ್ ಮಾಡೋದು ನಾನೇ, ವಂಶಿ ಅಂತ. ಸೊ ಇವ್ರು ಬಂದುಬಿಟ್ಟು ಪ್ರಶಾಂತ್ ಅಂದ್ಬಿಟ್ಟು, ನನ್ನ ಕಾಲೇಜ್ ಫ್ರೆಂಡು, ಇಲ್ಲೇ ಮುರುಗಮಲ ಅಲ್ಲೇ ಇರೋದು ಅವರು. ಸೊ ಈ ಪ್ಲೇಸ್ ಬಗ್ಗೆ ಅವ್ರಿಗೆ ತುಂಬಾ ಗೊತ್ತು, ಸೊ ಹೆಲ್ಪಿಂಗ್ ಇರುತ್ತೆ ಅಂತ ಕರ್ಕೊಂಬಂದೆ. ಹಾಯ್ ಬ್ರೋ, ತುಂಬ ದಿನ ಆಯ್ತು ಮೀಟ್ ಆಗಿ, ಕಾಲೇಜಲ್ಲಿ ಯಾವಾಗ ನೋಡಿದ್ದೆ. ಎಲ್ಲ ಆರಾಮಾ? ಬಾ ಎಕ್ಸ್ಪ್ಲೋರ್ ಮಾಡೋಣ ಪ್ಲೇಸ್ನ, ಚೆನ್ನಾಗಿರುತ್ತೆ. ಈ ಪ್ಲೇಸಸ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ಒಂದು ಬಂದುಬಿಟ್ಟು ಈ ಬಸವನ ಬಾಯಿನಿಂದ ನೀರು ಬರುತ್ತೆ, ಅದಕ್ಕೊಳ್ಳೆ ಇತಿಹಾಸ ಇದೆ, ಅದು ಮುಂದೆ ಮುಂದೆ ವೀಡಿಯೋಲ್ಲಿ ಹೇಳ್ತೀನಿ. ಸೊ ಇನ್ನೊಂದು ಬಂದುಬಿಟ್ಟು ಆ ಗವಿ, ಆ ಗವಿ ಅಂತೂ ನೀವು ಯೂಟ್ಯೂಬಲ್ಲಿ ಆಗಲಿ ಇಂಟರ್ನೆಟ್ ಎಲ್ಲಾಗಲಿ ಸರ್ಚ್ ಮಾಡಿ, ಆ ಗವಿಯಲ್ಲಿರೋ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಯಾವುದೂ ನಿಮ್ಗೆ ಸಿಗಲ್ಲ, ಎಲ್ಲಿ ಸಿಗಲ್ಲ. ಅದು ನಾವು ಇವತ್ತು ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಎಲ್ಲ, ನಮ್ಮ ಪ್ರಶಾಂತ್ ಅವ್ರ ಹೆಲ್ಪ್ ತೊಗೊಂಡು. ಸೊ ಅವಿ ಆ ಕವಿಯಲ್ಲಿ ಏನಿದೆ, ಏನಾಗಿದೆ, ಹಿಸ್ಟ್ರಿ ಏನು, ಅದ್ರ ಕತೆ ಏನು ಅಂದ್ಬಿಟ್ಟು ಎಲ್ಲ ನಿಮಗೆ ತಿಳಿಸ್ತೀವಿ. ಸೊ ನೀವು ವೀಡಿಯೋ ಅದು ಸ್ಕಿಪ್ ಮಾಡ್ದಿರಾ, ಫುಲ್ ಕಂಪ್ಲೀಟಾಗಿ ನೋಡಿ, ವೀಡಿಯೋ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಮುಕ್ತೇಶ್ವರ ಬೆಟ್ಟ ಎಂಟ್ರೆನ್ಸಲ್ಲಿ ಸೊ ಒಂದು ಚಿಲ್ಮೆ ಇದೆ. ಸೊ ಆ ಚಿಲ್ಮೆ ಬಂದ್ಬಿಟ್ಟು ನೋಡ್ತಿದ್ದೀರಲ್ಲ ನೀವು, ಸೊ ಈ ಬಸವನ ಬಾಯಲ್ಲಿ 24 ಅವರ್ಸು ನೀರು ಬರ್ತಾನೆ ಇರುತ್ತೆ. ಸೊ ಯಾವುದೇ ಸೀಸನಲ್ಲೇ ಆಗಲಿ, ಸೊ ಅಲ್ಲಿ ನೀರಂತೂ ಖಾಲಿ ಆಗೋಲ್ಲ. ಸೊ ಇದಕ್ಕಾಗ ಒಳ್ಳೆ ಹಿಸ್ಟ್ರಿ ಇದೆ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ಸೈಂಟಿಸ್ಟ್ ಎಲ್ಲ ತುಂಬ ಜನ ರಿಸರ್ಚ್ ಮಾಡಿದ್ದಾರೆ. ಸೊ ಈ ನೀರು ಎಲ್ಲಿಂದ ಬರುತ್ತೆ, ಏನು ಕತೆ ಅಂತ ತುಂಬ ಜನ ರಿಸರ್ಚ್ ಮಾಡಿದ್ದಾರೆ. ಸೊ ಯಾರ ಕೈಯಲ್ಲಿ ಕೂಡ ಅದು ಕಂಡುಹಿಡಿಯೋಕ್ಕಾಗಲ್ಲ. ಬಟ್ ಇತಿಹಾಸ ಏನಿರುತ್ತಂದರೆ, ಸೊ ಇಲ್ಲಿ ಭರದ್ವಾಜ ಮುನಿ ಅಂತ ಇದ್ರಲ್ಲ, ಸೊ ಅವರು ಇಲ್ಲೇ ಒಂದು ಗವಿ ಇದೆ, ಈ ಬೆಟ್ಟದಲ್ಲಿ ಒಂದು ಗವಿ ಇದೆ. ಸೊ ಆ ಗವಿಯಲ್ಲಿ ದಿನನಿತ್ಯ ಯಾವಾಗೂ ತಪಸ್ ಮಾಡಿ ಅವರ ಆತ್ಮನ ಕಾಶಿಗೆ ಕಳಿಸ್ಬಿಟ್ಟು ಗಂಗೆಯಲ್ಲಿ ಸ್ನಾನ ಮಾಡಿ, ಸೊ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಬರ್ತಿದ್ರು ಅಂತ ಒಂದು ಇತಿಹಾಸ ಇದೆ. ಸೊ ಒಂದಿನ ಏನಾಗುತ್ತೆ ಅಂದರೆ, ಭರದ್ವಾಜ ಮುನಿಯವರ ತಂದೆ ತಾಯಿಗೆ ಸೊ ಮೈಯಲ್ಲಿ ಹುಷಾರಿಲ್ದಿರ, ಅವರು ಎಲ್ಲಿಗೆ ಹೋಗ್ದಿರೋ ಅಂತ ಪರಿಸ್ಥಿತಿ ಆದರೆ ಬರುತ್ತೆ. ಸೊ ಆವಾಗ ಭರದ್ವಾಜ ಮನೆಗಳು ತುಂಬ ಬಾಧೆ ಪಡ್ತಿರ್ತಾರೆ. ಸೊ ಗಂಗೆಗೆ ಹೋಗೋಕ್ಕಾಗ್ತಿಲ್ಲ, ಅವ್ರ ತಪಸ್ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಬಾಧೆ ಪಡುವಾಗ, ಸೊ ಗಂಗೆನೇ ಕಾಶಿನಿಂದ ಇಲ್ಲಿಗೆ ಬಂದಿದೆ ಅಂತ ಹಿಸ್ಟ್ರಿ ಹೇಳುತ್ತೆ. ಸೊ ನೋಡ್ಬೋದು ನೀವಿಲ್ಲಿ, ಸೊ ಬಸವನ ಬಂದು ಬರ್ತಾನೆ ಇದೆ ನೀರು. ಸೊ ಎಲ್ಲಿಂದ ಬರ್ತಿದೆ ಏನು ಕತೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ನಮ್ಮ ಹಿಸ್ಟ್ರಿ ಏನೇ ಹೇಳುತ್ತದೆ, ಸೊ ಇಲ್ಲಿ ಗಂಗೆ ಬರ್ತಿದೆ, ಸೊ ಅದು ಕಾಶಿಯಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತಿದೆ ಅಂತ ಇದೆ. ಸೊ ಇದೇ ಆದರೆ ನಮ್ಮ ಹಿಸ್ಟ್ರಿ. ಸೊ ನೀವು ನೋಡ್ಬೋದು ನೀರು ಎಷ್ಟು ಪ್ಯೂರ್ ಆಗಿದೆ ಅಂತ. ನೋಡ್ತಿದ್ರಲ್ಲ, ನೀರಂತೂ ಸ್ಟಾರ್ಟ್ ಆಗ್ತಿಲ್ಲ, ಬರ್ತಾನೆ ಇದೆ. ಸೊ ಅದು ಇವತ್ತು ಹಿಂಗೆ ಬರ್ತಾನೆ ಇರುತ್ತಂತೆ ನೋಡಿ, ನೀರು ಆ ಥರ ಬಂದು ಬಂದು ಫುಲ್ಲೆಲ್ಲ ತುಂಬಿ, ಸೊ ಮತ್ತೆ ಹಿಂಗೆ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲೆಲ್ಲ ತುಂಬಿದೆ. ಸೊ ಇಲ್ಲೆಲ್ಲ ಮೀನೆಲ್ಲ ಬಿಟ್ಟಿದ್ದಾರೆ, ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಯಾವತ್ತೇ ಆಗಲಿ ನೀರಂತೂ ಖಾಲಿ ಆಗಲ್ಲಂತೆ. ಸೊ ಇದು ಫ್ರೆಂಡ್ಸ್, ಇದು ಚಿಲ್ಮೆಯ ಹಿಸ್ಟ್ರಿ. ಇದು ತಾತವ್ರೆ ನಿಮಗೆ ಕನ್ನಡ ಬರಲ್ವಾ? ತೆಲುಗುನೇ. ಸೊ ನಮ್ಮ ತಾತವ್ರಿಗೆ ಕನ್ನಡ ಬರಲ್ಲಂತೆ, ಸ್ವಲ್ಪ ಲ್ಯಾಂಗ್ವೇಜ್ ಇಶ್ಯೂ. ಸೊ ತೆಲುಗಲ್ಲೇ ಮಾತಾಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಸೊ ನೀರು ಇಕ್ಕ ನಿಂಚಿ ನೀಲ್ ಎನ್ನಿ ರೋಜಲ್ ನಿಂಕ ಇಟ್ಕೊಂಡು ಹೇಳ್ತೀನಿ. ನೀನು ಸುಮಾರು 15 ಲಿಂಕ ಇಕ್ಕಿ ನಾನು ಹಾಕಬ್ಬಿಡು. ಇನ್ನು ಕಾಲು ನೋಪ್ಕೊಂಡಿದ್ರು ಅಂತೆ ಮಕ್ಳು ಯಾಕಂಡ ಬಾಯಲ್ ನಿಲ್ಲು, ಈ ಬೋರ್ ನಿಲ್ಲು, ಏನು ಸಾಗಿಲ್ಲ. ಇವ್ರು ಫಿಲ್ಟರ್ ನೀರು ಕೂಡ ಸಾಗಿಲ್ಲ, ಸಾಗ್ಯಾಕೆ ಮಾತ್ರ ನೀರು ವಾಡ್ಯಾಕಂತ ಅದು. ನೀಕ್ ತಿಳ್ಸಿರ್ತ ಎನ್ನಿ ರೋಜಲ್ ಅಂದ್ರೆ ಜನಾಲು ಎನ್ನಿ ಏನು ನಿಂಚಿ ಇದೆ ಮಾತಾ ಅಪ್ಪಗಾರು ಕಾಲು ನಿಂತಿ ಈ ತಾವ ಆ ನೀರ್ಗೆ ಹೋಗ್ತಾ ಉಂಟು. ಎಬ್ಬಡೋ ಮಮ್ಮಿ ಎಬ್ಬಡೋ ಯಾವ ಕಾಲು ನಿಂಕ ಹೋಗ್ತಾವಣ ತಿಳಿದು ಮಾಗ ತಿಳ್ತೀನಿ. ಅದು ಯಾರು ಹೋಗ್ತಾ ಏನಿದೆ ಮಗ ತಿಳಿದು. ಬರ್ತಾರೆ ಅಂದ್ರೆ ಈ ಕಾಲುವೆಯಲ್ಲಿ ಇಲ್ಲಿ ನೀರು ಹೋಗ್ತಾ ಇರ್ತಾರ, ಬಸವನ ನೀರು ನಂದಿ ಬಾಯಲ್ಲಿ ಆ ನೀರು ಬರೋದು ಕಾಶಿಯಿಂದ ಈ ಅಮ್ಮನವ್ರ ಕೆಳಗ ಸರೋವರ, ಈ ಸರೋವರದಲ್ಲಿ ನೀರು ಬರೋದು. ಆ ನೀರು ಮಕ್ಕಳನ್ನು ಕುಡಿದ್ರೆ ಎಲ್ಲ ಕಾಯಿಲೆಲ್ಲ ಪರಿಹಾರ ಆಗುತ್ತೆ ಮಗ.
ಏನ್ ಕಾಯಿರಾನೇನು ಬರ್ಯಾರ ಮತ್ತೆ ಆ ನಂದಿ ಬಾಯಿ ನೀರು ತರ್ಕೊಂಡು ಬರ್ತಾರೆ. ಗಂಗೆ ಪೂಜೆ ಮಾಡ್ತೀವಿ, ಶಿವನಿಗೆ ಅಭಿಷೇಕ ಮಾಡ್ತೀವಿ, ಮುಖ್ಯ ಪೂಜೆ ಅದೆಲ್ಲ ಇಲ್ಲಿ. ಈ ನೀರು ನೋಡಕ್ ಬರ್ತಾರೆ ಪ್ರಪಂಚ ಎಲ್ಲ, ಈ ಪ್ರಪಂಚ ಬರ್ತಾರೆ ನೋಡಕ್ ಬರ್ತಾರೆ ನೀರು. ಅದಕ್ಕಾಗಿ ಈ ಅಪ್ಪನ ದರ್ಶನ ಮಾಡಿಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಕಂಕಣ ಬರ್ರಿ. ಮದುವೆ ಆಗ್ಬಾರ್ದಾಗಿರೋರಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಕಂಕಣ ಕಟ್ತೀನಿ. ಕೈಯಲ್ಲಿ ಹೆಣ್ಣು ಮಗು ಗಂಡು ಮಗುಗೆ ಮದುವೆ ಆಗದೆ ಇರೋರಿಗೆ ಕಂಕಣ ಕಟ್ಟಿಸ್ಕೊಂಡ್ರೆ ಮದುವೆ ಬೇಕಾಗುತ್ತೆ. ಕೈ ಕಾದು ನೋವು ಆರೋಗ್ಯ. ಗುರುವಾರ ಶುಕ್ರವಾರ ಭಾನುವಾರ ಪತ್ತಿ ಇಕ್ತೀನಿ. ಗುರುವಾರ ಶುಕ್ರವಾರ ಭಾನುವಾರ ಪತ್ತಿ ಇಕ್ತೀನಿ. ಏನ್ ಆರೋಗ್ಯ ಚೆನ್ನಾಗಿರ್ಲಿ, ಆರೋಗ್ಯವೇ ಸುಖ ಭಾಗ್ಯವು. ಅಮ್ಮನ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಕಳಿಸ್ತಾರೆ ಸೇವವಾಗಿ. ಆನೆಂದು ಕೈತಿರ್ಲಿ. ಫ್ರೆಂಡ್ಸ್, ಎರಡೇ ಎರಡು ನಿಮಿಷದಲ್ಲಿ ಟಾಪ್ ಮೇಲೆ ಬಂದ್ಬಿಟ್ರಿ. ಬೆಟ್ಟ ಅಂದರೆ ತುಂಬ ಚಿಕ್ಕದು, ಸೊ ನೀವು ಬೇಗನೆ ಇಲ್ಲಿ ಟೆಂಪಲ್ ಹತ್ರ ಬಂದುಬಿಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಳಗಡೆ ಎಲ್ಲ ನೀಟಾಗಿ ನೋಡಿಸಿದೆ ನಾನು ನಿಮಗೆ. ಸೊ ಒಳಗಡೆ ಆದರೆ ಎರಡು ನಂದಿ ಇದೆ. ಸೊ ಒಂದು ಹೆಸರು ನಂದಿ, ಇನ್ನೊಂದು ಹೆಸರು ಬುಂಗಿ ಅಂತಂತೆ. ಸೊ ಚೆನ್ನಾಗಿದೆ. ನಾನು ಯಾವುದೇ ಟೆಂಪಲ್ ಆಗಲಿ ಎರಡು ನಂದಿ ಯಾವ ಟೆಂಪಲಲ್ಲಿ ನೋಡಿದ್ದೇ ಇಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿದೆ, ಚೆನ್ನಾಗಿತ್ತು. ಸೊ ಇನ್ನೊಂದು ಈ ಟೆಂಪಲ್ ಹೆಸರು ಬಂದುಬಿಟ್ಟು ಮುಕ್ತೇಶ್ವರ ಸ್ವಾಮಿ ದೇವಾಲಯ. ಮುಕ್ತೇಶ್ವರ ಸ್ವಾಮಿ ದೇವಾಲಯ ಅಂತ ಹೆಸರಿರೋದು ಕೂಡ ಒಂದು ಕಾರಣ ಇದೆ. ಸೊ ತುಂಬ ಜನ ಭಕ್ತಾದಿಗಳು ಏನು ನಂಬ್ತಾರಂದರೆ, ಸೊ ಇಲ್ಲಿ ಬಂದು ದೇವರನ್ನ ದರ್ಶನ ಮಾಡಿಕೊಂಡು ಹೋದರೆ ಅವ್ರಿಗೆ ಅವ್ರು ಮಾಡಿರೋ ಪಾಪಗಳಿಂದ ಮುಕ್ತಿ ಸಿಗತ್ತೆ ಅಂತ ಅವ್ರು ನಂಬ್ತಾರೆ. ಸೊ ಆ ನಂಬಿ ತುಂಬ ಜನ ಆದರೆ ಇಲ್ಲಿ ಬರ್ತಾರೆ. ಫ್ರೆಂಡ್ಸ್, ನಿಮ್ಗೆ ಅವಾಗಲೂ ಹೇಳ್ತಿದ್ನಲ್ಲ ಭರತ್ವಜ ಮಹರ್ಷಿ ಅವರು ಅಂತ. ಸೊ ಅವ್ರದ್ದಾದರೆ ಚಿಕ್ಕದಾಗ ಒಂದು ಸ್ಟ್ಯಾಚು ಆದರೆ ಕಟ್ಟಿದ್ದಾರೆ. ಸೊ ಈ ಆಲ್ಮೋಸ್ಟ್ ಅಲ್ಲಿ ಈ ಪ್ಲೇಸ್ಗೆ ತುಂಬ ಹೆಸರು ಬರೋ ಕಾರಣ ಇವರೇ ಅಂತ ಕೂಡ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಅದೇ ಟೆಂಪಲ್ ಎಲ್ಲ ನೋಡಿಸಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗೋ ಪ್ಲೇಸ್ ಬಂದುಬಿಟ್ಟು ತುಂಬ ನನಗಾದರೆ ತುಂಬ ಎಕ್ಸೈಟ್ಮೆಂಟ್ ಬರ್ತಿದೆ. ಸೊ ಆ ಪ್ಲೇಸ್ಗಾದರೆ ಹೋಗ್ತಿದ್ವಿ. ಅದೇ ಬಂದುಬಿಟ್ಟು ಈ ಭಾರದ್ವಾಜ ಮುನಿಗಳು ತಪಸ್ ಮಾಡಿದ ಸ್ಥಳ, ಅದೇ ಗವಿ. ಸೊ ಆ ಗವಿಗಾದರೂ ಒಳ್ಳೆ ಹಿಸ್ಟ್ರಿ ಇದೆ. ಸೊ ತುಂಬ ಜನ ಏನು ಹೇಳ್ತಾರೆ, ಆ ಗವಿಯಲ್ಲಿ ಒಳಗಡೆ ಹೋಗಿರೋದೆಲ್ಲ ತುಂಬ ಆಚೆಗೆ ಬಂದಿಲ್ಲ, ಯಾರೂ ಬಂದಿಲ್ಲ ಆಚೆಗೆ. ಸೊ ಹಂಗೆಲ್ಲ ಹೇಳ್ತಾರೆ. ಏಳೂರು ಅವರು ಆ ಗವಿಯಲ್ಲಿಗೆ ಹೋಗಿರೋದು ಅಂತ ಒಂದು ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಏಳೂರಿಂದ ಹೋಗಿರೋರು ಮತ್ತೆ ರಿಟರ್ನ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರೀಸೆಂಟ್ ಆಗಿ ಒಬ್ಬ ಹೋಗಿದ್ರು, ಅವ್ರ ಹೆಸರು ಶಬೀರ್ ಅಂತ, ಫೋಟೋಗ್ರಾಫರ್ ಅವರು. ಓಕೆ, ಅವ್ರು ಹೋಗಿ ಬಂದು ಒಂದು 2-3 months ಅವ್ರು ತೀರ್ಕೊಂಡ್ರು. ಆ ಇತಿಹಾಸಗಳೆಲ್ಲ ಇದೆ. ಅವರು ಅವ್ರನ್ನ ಹೋಗಿ ಸೇವ್ ಮಾಡಿ ಎಲ್ಲ ಕರ್ಕೊಂಡ್ ಬಂದ್ರು. ಅವರು ಅಂದ್ರೆ ಅವರು ಗವಿ ಒಳಗಡೆ ಹೋಗಿ ಸ್ಟಕ್ ಆಗೋಗಿದ್ದಾರೆ. ಸ್ಟಕ್ ಆಗೋಗಿದ್ದಾರೆ. ಮತ್ತೆ ಯಾರೋಗಿ ಕರ್ಕೊಂಡ್ ಬಂದ್ರು? ಇಲ್ಲೇ ಇದಾರೆ ಒಬ್ರು, ರೆಡ್ಡಪ್ಪ ಅಂತ ಇದಾರೆ. ಅವರು ಇಲ್ಲೇ, ಅವರಿಗೆ ಒಂದ್ ಸ್ವಲ್ಪ ಕಾಯಿಲೆ ಸ್ವಲ್ಪ ಇದೆ. ಆ ಕಾಯಿಲೆಯಿಂದ ಅವರು ಸೇವ್ ಮಾಡಿ, ಈಗ ಸೇವ್ ಮಾಡಿ ಅವರು ಸೇವ್ ಆಗಿದ್ದಾರೆ. ಬಟ್ ಅವ್ರು ಬಂದ ಆದ್ಮೇಲೆ ಒಂದು 3-4 months ಇದ್ರು, ಮತ್ತೆ ಅವರು ತೀರ್ಕೊಂಡಿದ್ದಾರೆ. ಇಷ್ಟಾದ್ರೆ ಹೇಳ್ಬೋದು. ನೋಡಿದ್ರಲ್ಲ, ನಮ್ಮ ಪ್ರಶಾಂತ್ ಅವರಾದರೆ ಆ ಬೆಟ್ಟದ ಬಗ್ಗೆ ಹೆವಿ ಎಲಿವೇಷನ್ಸ್ ಕೊಟ್ಟಿದ್ದಾರೆ. ಸೊ ನನಗಾದರೆ
ನೋಡ್ಬೇಕು ಫಸ್ಟು ಹೆಂಗಿರುತ್ತೆ ಆ ಬೆಟ್ಟ ಏನು ಕತೆ ಅಂತ ನೋಡೋಣ ಫ್ರೆಂಡ್ಸ್. ನಿಮ್ಮ ನಮ್ಮ ಜೊತೆ ನೀವು ನೋಡಿ, ಇಷ್ಟೆಲ್ಲ ರಿಸ್ಕ್ ತಗೊಂತ ಇದ್ದೀವಿ. ಸೊ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಟ್ಟು ಈ ಬೆಟ್ಟ ಬಗ್ಗೆ ಹಿಸ್ಟ್ರಿ ಆದರೆ ತುಂಬ ಜನ ಹೇಳ್ತಿದ್ರು ಚಿಕ್ಕವ್ರು. ನನ್ನ ಚಿಕ್ಕವ್ ಕೂಡ ತುಂಬ ಈ ಮುರುಗಮಲಾಗೆ ನಾವು ಬರ್ತಿದ್ವಿ ಚಿಕ್ಕವಾಗ ಯಾವಾಗೂ, ಯಾಕಂದರೆ ನಾವು ಇಲ್ಲೇ ಚಿಂತಾಮಣಿ ಲೋಕಲ್ಸ್, ಆದ್ದರಿಂದ ನಾವು ಯಾವಾಗ ಬರ್ತಿದ್ವಿ ಈ ಮುರುಗಮಲ ಬೆಟ್ಟಕ್ಕೆ. ಇದಕ್ಕೆ ಇಲ್ಲಿ ಒಂದು ಬೆಟ್ಟ, ಇದು ಒಂದು ಗವಿ ಇದೆ. ಸೊ ಆ ಗವಿಗೆ ಒಳ್ಳೆ ಹಿಸ್ಟ್ರಿ ಇದೆ ಹೇಳ್ತಿದ್ರು. ಸೊ ನನಗೆ ಚಿಕ್ಕವಾಗ ನನಗೆ ಹೆವಿ ಅಡ್ವೆಂಚರ್ಸ್ ಮಾಡಬೇಕಂತ ಒಳ್ಳೆ ಆಸೆ ಬಿಡಿ. ಸೊ ಆವಾಗೇ ಒಂದು ಆಸೆ ಇಟ್ಕೊಂಡಿದ್ದೆ, ಏನನ್ನಾಗಲಿ ಆ ಗವಿನ ನೋಡಲೇಬೇಕು, ಒಳಗಡೆ ಹೋಗಲೇಬೇಕು ಅಂತ. ಸೊ ಅದು ಈಗ ನಿಮ್ಮಿಂದ ಸಾಧ್ಯವಾಗ್ತಿದೆ, ಯಾಕಂದರೆ ನಿಮಗೆ ನೋಡಿಸ್ಬೇಕಂತಲೇ ಹೋಗ್ತಿದ್ದೀನಿ ಫ್ರೆಂಡ್ಸ್. ನಾವಾದರೂ ಇವಾಗ ಗವಿ ಹತ್ರಗಾದರೆ ಬಂದಿದ್ದೀವಿ. ಸೊ ನೋಡ್ಬೋದು ನಮ್ಗೆ ನಮ್ಮ ಪ್ರಶಾಂತ್ ಅವರು ಫಸ್ಟ್ ಆದರೆ ನಾನು ಹೋಗಿ ನೋಡ್ತೀನಿ ಇರು ಮಗ ಅಂತಂದರು. ಬರ್ಬೋದಾ ನೋಡಿ ಫ್ರೆಂಡ್ಸ್, ನನಗಾದರೆ ಈ ಥರ ಜಾಗದಲ್ಲಿ ಹೋಗೋಕ್ಕೆ ಹೆವಿ ಭಯ. ಇವತ್ತು ನಿಮ್ಗೆ ನೋಡಿಸ್ಬೇಕಂತ ಒಂದೇ ಕಾರಣಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಫೈನಲಿ ಆ ಗವಿ ಹತ್ರ ಆದರೆ ಬಂದಿದ್ದೀವಿ. ನೋಡಿ ರೀಸೆಂಟಾಗಿ ಇಲ್ಲಿ ಶನಿವಾರಗಳಲ್ಲ, ಸೊ ಅದರಿಂದ ಇಲ್ಲಿ ಪೂಜೆ ಕೂಡ ಮಾಡಿದ್ದಾರೆ. ಸೊ ಇಲ್ಲಕ್ಕೂ ಆದರೆ ಜನ ಬರ್ತಾರೆ, ಇದ್ರ ಮುಂದೆ ಹೋಗೋಕ್ಕಂತೂ ತುಂಬ ಜನ ಭಯ ಪಡ್ತಾರೆ. ಸೊ ನಾವು ಅದನ್ನು ಟ್ರೈ ಮಾಡೋಣ, ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ಪ್ರಶಾಂತ್ ಏನಿದ್ರ ಕತೆ ಏನಂತೀಯ? ಇಲ್ಲವರೆಗೂ ಬಂದಿದ್ದೀವಿ, ಇನ್ನು ಹೋಗೋದಕ್ಕೆ ಸ್ವಲ್ಪ ತುಂಬ ಕಷ್ಟ, ಕ್ರಿಟಿಕಲ್ ಸಿಚುವೇಶನಲ್ಲಿದ್ದೀವಿ ನಾವು. ಸಾರಿ ಫ್ರೆಂಡ್ಸ್, ಟಾರ್ಚ್ ಎಲ್ಲ ತಂದಿಲ್ಲ. ಸೊ ಗವಿಯವರಾದರೆ ಸ್ವಲ್ಪ ಒಳಗಡೆ ಬಂದಿದ್ವಿ. ನೋಡಿ ನಮ್ಮ ಪ್ರಶಾಂತ್ ಅವರು, ಓ ಮೇಲಿಂದ ನೀರು ಕೂಡ ಸೋರ್ತಿದೆ ನೋಡ್ಬೋದು ಇಲ್ಲಿ ನೀವು. ವಾವ್ ಚೆನ್ನಾಗಿದೆ. ಪ್ರಶಾಂತ್ ಅವರೇ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಇಲ್ಲಿ ಒಳಗಡೆ? ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ, ಬಟ್ ಇನ್ನು ಇಲ್ಲಿ ಇಲ್ಲವರೆಗೂ ಹೋಗ್ಬೋದು. ಇಲ್ಲಿಂದ ಮತ್ತೆ ಎಲ್ಲಿ ಯಾವ ಕೂಡ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಳಗಡೆ ಹೋಗೋಕ್ಕಾಗಲ್ಲ, ಆಗೋದಿಲ್ಲ ಇಲ್ಲಿವರೆಗೂ ನನಗೆ ಗೊತ್ತಿತ್ತು. ಮತ್ತೆ ಇನ್ನು ಮುಂದೆ ಹೋದ್ರೆ ಮತ್ತೆ ನಾವು ರಿಟರ್ನ್ ಬರ್ತೀವೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಪ್ರಶಾಂತ್ ಅವರು ಫುಲ್ ಎಲಿವೇಶನ್ ಕೊಡ್ತಿದ್ದಾರೆ ಬೆಟ್ಟದ ಬಗ್ಗೆ. ಸೊ ಎಲ್ಲ ನಿಜ ಹೇಳ್ಬೇಕಂದ್ರೆ ನಾನು ಇದು ಒಳಗಡೆ ಬರೋ ಮುಂಚೆ ಏನೋ ಅನ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಭಯಂಕರ ಇದೆ. ಹೊರಗಡೆ ಆದರೆ ಬಂದಿದ್ದೀವಿ, ನಿಜ ದಾರಿಗಳೇನೋ ತುಂಬ ಇದೆ ನೋಡಿ, ನೀವು ಇಲ್ಲಿ ನೋಡ್ಬೋದು ನೋಡಿ, ಹಿಂಗೆಲ್ಲ ಇದೆ ದಾರಿ. ಸೊ ಈ ಕಡೆನೆಲ್ಲ ಆ ಕಡೆಗೆಲ್ಲ ಹಿಂಗೆ ದಾರಿಗಳೆಲ್ಲ ಹಿಂಗೆ ಇದೆ. ಬಟ್ ನಾವಿಲ್ಲಿ ಕರೆಕ್ಟ್ ದಾರಿನ ಚೂಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ವಾಪಸ್ ಬರೋದಂತೂ ಡೌಟು. ಒಂದು ಬಂಡೆ ಇದು, ಇನ್ನೊಂದೇನಂದರೆ ಗವಿ ಅಂದರೆ ಹೆಂಗಿದೆ ಅಂದರೆ ಬಂಡೆ ಬಂಡೆ ಮೇಲೆ ಬಂಡೆ, ಬಂಡೆ ಮೇಲೆ ಬಂಡೆ ಇದೆ. ಸೊ ಒಂದು ಕಲ್ಲು ಏನೋ ನೆಚ್ಚು ಕವಿ ಆದರೆ ನಾವಂತೂ ವಾಪಸ್ ಇಲ್ಲ. ಸೊ ಇದು ಇದು ಬೆಟ್ಟದ ಸಿಚುವೇಶನು ಫ್ರೆಂಡ್ಸ್. ನಾವಾದರೆ ನಿಜವಾಗ್ಲೂ ಒಳಗಡೆ ಹೋಗೋಕ್ಕಾಗೇ ಇಲ್ಲ, ನಿಜವಾಗ್ಲೂ ನಾವು ನಿಮಗೆ ವೀಡಿಯೋ ಮಾಡೋಕ್ಕೆ ಕೂಡ ಆಗಿಲ್ಲ. ಇನ್ನೂ ಒಂದು ಒಳಗಡೆಗೆ ಹೋದ್ವಿ, ಇನ್ನೂ ಸ್ವಲ್ಪ ಒಳಗಡೆಗಾದರೂ ಹೋದ್ವಿ. ಸೊ ಹೆಂಗಿದೆ ಗೊತ್ತಾ, ಮಲ್ಕೊಂಡು ಹೋಗಬೇಕು. ಸೊ ನಮ್ಗೆ ವೀಡಿಯೋ ಮಾಡೋಕ್ಕೆ ಕೂಡ ಆಗಿಲ್ಲ, ಯಾಕಂದರೆ ಇನ್ನೊಂದು ನಾವು ಇಬ್ಬರೇ ಬಂದಿರೋದು, ಪ್ರಶಾಂತ್ ಕೂಡ ವೀಡಿಯೋ ಹೆಂಗೆ ಮಾಡಬೇಕೇನೋ ಅಂತ ಐಡಿಯಾ ಇಲ್ಲ, ನಮ್ಮ ಮೋಟು ಪತ್ಲು ಕೂಡ ಬಂದಿಲ್ಲ. ಸೊ ಸಾರಿ ಫ್ರೆಂಡ್ಸ್, ನಿಜವಾಗ್ಲೂ ಒಳಗಡೆ ಆದರೆ ನೋಡೋಕ್ಕಾಗಿಲ್ಲ. ಬಟ್ ನನಗೇನಂದರೆ ನಿಮಗಾದರೆ ಈ ಪ್ಲೇಸ್ ನಂದು ನೋಡ್ಸಿದ್ದೀನಿ, ನೀವು ನೋಡ್ಬೋದು ಇಲ್ಲಿ ತಕ್ಕದಾಗಿಲ್ಲ, ನೀವು ನೋಡಿ ಒಂದು ಟೈಮು. ಸೊ ನೋಡಿದ್ರಲ್ಲ ಪ್ಲೇಸ್ ಹೆಂಗಿದೆ ಅಂತ. ನಿಜವಾಗ್ಲೂ ಈ ಮುರುಗಮಲ್ಲ ಹತ್ರ ಈ ಥರ ಒಂದು ಪ್ಲೇಸ್ ಇದೆ ಅಂತ ಯಾವ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ವಿ. ಇನ್ನೊಂದು, ಯಾರಿಗಾನ ಈ ಪ್ಲೇಸ್ ಬಗ್ಗೆ ಏನೋ ಐಡಿಯಾ ಇದೆ ಬರೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನಾವೇ ಆದರೆ ಏನೋ ನೋಡ್ಕೊಂಡ್ಬಂದ್ವಿ, ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲ ಹೆಂಗೆ ಹೋದರೆ ಹೆಂಗೆ ಏನು ಕತೆ ಅಂತ ಗೊತ್ತಿರಲ್ಲ. ಸೊ ಒಟ್ಟೋದ್ರೆ ಮತ್ತೆ ಹೆಚ್ಚು ಕಮ್ಮಿ ಆದರೆ ತುಂಬ ಕಷ್ಟ, ಯಾಕಂದರೆ ನಮ್ಮ ಪ್ರಶಾಂತ್ ಅವ್ರು ಹೇಳಿದ್ರಲ್ಲ ರೀಸೆಂಟಾಗಿ ಯಾರೋ ಪಾಪ ಯಾರ ಹೆಸರೇನು ಶಬೀರ್ ಶಬೀರ್ ಅಂದ್ಬಿಟ್ಟು ಹೋಗಿ ಮತ್ತೆ ಅವ್ರಿಗೆ ಬರೋಕ್ಕಾಗಿರ ಮತ್ತು ಯಾರೋ ಬಂದು ಕರ್ಕೊಂಡು ಬಂದು ಸೊ ಪಾಪ ಅವರು 2-3 ಮಂತ್ಸಲ್ಲೇ ಸತ್ತೋದ್ರಂತೆ. ಸೊ ನಿಜವಾಗ್ಲೂ ಯಾಕೆ ಇರೋ ಒಂದು ಲೈಫು ಅವೆಲ್ಲ ಯಾಕೆ ಇದು ಮಾಡ್ಕೊಬೇಕು, ರಿಸ್ಕ್ ಮಾಡಬೇಕು. ನಾವು ಎಷ್ಟೋ ರಿಸ್ಕ್ ಮಾಡೇ ಇಲ್ಲೆಲ್ಲ ಹೋಗಿದ್ದು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಒಂದು ರೇಂಜಕ್ಕೂ ರಿಸ್ಕ್ ಮಾಡಬೇಕು. ಸೊ ನಾವಿರೋದೇ ಯಾರು ಬಡಕ್ಕೆ ಹೋಗ್ಬೇಡಿ, ಇದು ನಮ್ಮ ರಿಕ್ವೆಸ್ಟು ಫ್ರೆಂಡ್ಸ್. ಫೈನಲಿ ನಾವು ಮುರುಗಮಲ್ಲ ಬೆಟ್ಟ ಆದರೆ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಇದರಲ್ಲಿರೋ ಪ್ರತಿಯೊಂದು ಪ್ಲೇಸಲ್ಲಿ ಇರೋ ಹಿಸ್ಟ್ರಿ ಎಲ್ಲ ನಾವು ನಿಮ್ಗೆ ಆಲ್ಮೋಸ್ಟಲ್ಲಿ ತಿಳಿಸಿದ್ದೀವಿ. ಸೊ ಇದೆಲ್ಲ ಆಲ್ಮೋಸ್ಟಲ್ಲಿ ನಿಮಗೆ ಇಷ್ಟು ತಿಳಿಸೋ ಕಾರಣ ಏನಂದರೆ ನಮ್ಮ ಪ್ರಶಾಂತ್ ಅವರು ತುಂಬ ಪಾಪ ಅವರು ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡು ಬಂದು ಎಲ್ಲ ಹೆಲ್ಪ್ ಮಾಡಿದ್ರು, ತುಂಬ ಥ್ಯಾಂಕ್ಸ್.
ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ. ಸೊ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಚಿಂತಾಮಣಿ ನಿಯರೇ ಈ ಥರ ಬೆಟ್ಟ ಈ ಥರ ಗವಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಗೊತ್ತಾಗಲಿ ಈ ಥರ ಬೆಟ್ಟ ಇದೆಲ್ಲ ಇದೆ. ಸೊ ಮುರುಮಲ ಬೆಟ್ಟ ಗೊತ್ತು, ಆದರೆ ಎಲ್ಲ ಗೊತ್ತು, ಬಟ್ ತುಂಬ ಜನಕ್ಕೆ ಬಸವನ ಬಾಯಿಂದಲ್ಲಿ ನೀರು ಬರೋದು ಏಕೆ ಏನು ಕತೆ ಅದ್ರ ಬಗ್ಗೆ ಇಷ್ಟು ಎಲ್ಲ ಯಾರಿಗೂ ಗೊತ್ತೇ ಇಲ್ಲ. ಸೊ ಅದೆಲ್ಲ ತುಂಬ ಚೆನ್ನಾಗಿ ತಿಳಿಸೋಣ ಅನ್ನೋದೇ ನಮ್ಮ ಪ್ರಯತ್ನ. ಸೊ ಪ್ಲೀಸ್ ನಿಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾವು ಯಾವುದೇ ವೀಡಿಯೋ ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ಈ ಥರ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀವಿ. ಸೊ ನಾವು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ಬರುತ್ತೆ. ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡೋದು ಮರ್ತೋಗ್ಲೇಬೇಡಿ ಪ್ಲೀಸ್. ಥ್ಯಾಂಕ್ಸ್, ಬೈ ಫ್ರೆಂಡ್ಸ್.